ಈ ಬಂದ್ ಕರೆಯ ವಿಚಾರವಾಗಿ ಸರಿಯಾಗಿ ವಿಮರ್ಶೆ ಮಾಡಿದರೆ ಇದರಿಂದಾಗುವ ಅನಾಹುತಗಳು, ಕಷ್ಟ ನಷ್ಟಗಳು, ವಿವಿಧ ರೀತಿಯ ತೊಂದರೆಗಳು ನಮಗೆ ಕಂಡು ಬರುತ್ತದೆ. ರಾಷ್ಟ್ರ ಹಾಗೂ ರಾಜ್ಯಕ್ಕೆ ನಷ್ಟ ಉಂಟು ಮಾಡುವ ಈ ಬಂದ್ ಕರೆಗೆ ಯಾವುದೇ ರೀತಿಯಿಂದಲೂ ಪ್ರಯೋಜನ ದೊರಕಿರುವುದು ಕಂಡುಬಂದಿಲ್ಲ. ಈ ಬಂದ್ ಕರೆಯಿಂದ ವಿವಿಧ ಪಕ್ಷಗಳಿಗೆ, ವಿವಿಧ ಸಂಘ ಸಂಸ್ಥೆಗಳಿಗೆ ಹಾಗೂ ಕೆಲವು ಮುಖಂಡರಿಗೆ ಮಾತ್ರವೇ ಲಾಭವಾಗಿರಬಹುದು. ಹೀಗೆ ಹೇಳಿದವರು ನಾವಲ್ಲ, ಅವರು ಬೇರೆ ಯಾರಲ್ಲ, ರಾಜ್ಯ ಕಂಡ ಅಪರೂಪದ ರಾಜಕಾರಣಿ, ಹಿರಿಯ ಚಿಂತಕ ಶ್ರೀ ಅಮಾಸೆಬೈಲ್ ಗೋಪಾಲಕೃಷ್ಣ ಕೊಡಗಿ, ಶ್ರೀ ಎಜಿ ಕೊಡಗಿ ಎಂದೇ ಖ್ಯಾತರಾದವರು. ನಿಮಗೆ ಗೊತ್ತಿದೆ, ಕುಂದಾಪುರ ತಾಲೂಕಿನಲ್ಲಿ ಒಂದು ಕುಗ್ರಾಮ ಅಮಾಸೆಬೈಲ್. ಆ ಅಮಾಸೆಬೈಲ್ನ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿದ್ದು ಇದೇ ಕೊಡಗಿಯವರು. ಹಣಕಾಸು ಆಯೋಗದ ಅಧ್ಯಕ್ಷರಾಗಿದ್ದವರು, ಬಿಜೆಪಿಯಲ್ಲಿ ಭಾರಿ ಪ್ರಭಾವಿ ರಾಜಕಾರಣಿಯಾಗಿದ್ದವರು, ಪ್ರಗತಿಪರ ಕೃಷಿಕರೂ ಹೌದು. ಕೃಷಿ ಬಗ್ಗೆ ತುಂಬಾ ಆಳವಾದ ಅಧ್ಯಯನ ಮಾಡಿದವರು, ಹೋರಾಟಗಾರರು, ಮುಖ್ಯವಾಗಿ ಗ್ರಾಮೀಣಾಭಿವೃದ್ಧಿ ಬಗ್ಗೆ ಅವರ ಹೋರಾಟ ಈಗಲೂ ನಿಂತಿಲ್ಲ. ಪ್ರಾಯ 90 ಆದರೂ ಗ್ರಾಮೀಣಾಭಿವೃದ್ಧಿ ಬಗ್ಗೆ ಅವರಿಗೆ ಅವರದ್ದೇ ಆದ ಒಂದು ವಿಷನ್ ಇದೆ. ಅವ್ರ ಬಗ್ಗೆ ಹೇಳಲಿಕ್ಕೆ ಹೋದ್ರೆ ಸುಮಾರು 1 ಗಂಟೆ ಬೇಕಾಗ್ಬೋದು. ಈಗ ನಾನು ಹೇಳಿಕೊಟ್ಟಿದ್ದು ಅವರ ವ್ಯಕ್ತಿತ್ವದ ಬಗ್ಗೆ ಅಲ್ಲ. ಅವರೊಂದು ಇತ್ತೀಚೆಗೆ ಅಷ್ಟೊಂದು ಪುಸ್ತಕ ಬರೆದಿದ್ದಾರೆ, ಗ್ರಾಮೀಣಾಭಿವೃದ್ಧಿ ಕೊಡಗಿ ಚಿಂತನೆಗಳು ಅಂತ. ಅಂದರೆ ಅವರ ಅದನ್ನು ನಿರೂಪಣೆ ಮಾಡಿದವರು ಬೇರೆ, ಬಾಲಿ ಗದ್ದೆ ಡಾಕ್ಟರ್ ಶ್ರೀಧರ್ ಭಟ್ಟ ಉಜಿರಿ ಅವರು. ಈ ಪುಸ್ತಕದ 287ನೇ ಪುಟದಲ್ಲಿ ಭಾರತ್ ಬಂದ್ ಪರಿಣಾಮಗಳ ಕುರಿತು ಅಂತ ಒಂದು ಲೇಖನ ಇದೆ. ಭಾರತ್ ಬಂದ್ ವಿಚಾರವಾಗಿ 2012ರಲ್ಲೇ ಬಿಜೆಪಿಯ ಹಿರಿಯ ಚೇತನ ಲಾಲ್ ಕೃಷ್ಣ ಅಡ್ವಾಣಿ ಅವರಿಗೆ ವಿವರವಾದ ಪತ್ರವೊಂದನ್ನು ಅವರು ಬರೆದಿದ್ದರು. ಭಾರತ್ ಬಂದ್ ಯಾವತ್ತೂ ಒಳ್ಳೆಯದಲ್ಲ ಅಂತ ಹೇಳುವವರು ಶ್ರೀಯುತ ಕೊಡಗೇರು. ನೋಡಿ ಮುಂದೆ ಹೇಳ್ತಾರೆ ಅವರು, ಈ ಬಂದ್ ಕರೆ ಕೊಡುವ ಮುಖಂಡರುಗಳು ಬೆಳಿಗ್ಗೆ ಬೇಗನೆ ಉಪಹಾರವನ್ನು ಸ್ವೀಕರಿಸಿ ರಸ್ತೆಗಿಳಿದು ವಾಹನಗಳಿಗೆ ತಡೆ ಉಂಟು ಮಾಡುವುದು, ರಸ್ತೆಗಳನ್ನು ಸಂಪೂರ್ಣ ಬಂದ್ ಮಾಡುವಂತಹದ್ದು, ರಸ್ತೆಗಳ ಮಧ್ಯದಲ್ಲಿ ಟೈರ್ಗಳಿಗೆ ಬೆಂಕಿ ಹಾಕುವಂತಹದ್ದು, ಬಸ್ ಹಾಗೂ ಇನ್ನಿತರ ವಾಹನಗಳಿಗೆ ಕಲ್ಲು ತೂರಾಟ ಮಾಡುವುದು ಹಾಗೂ ಬಸ್ಗಳಿಗೆ ಬೆಂಕಿ ಹಾಕಿ ಹಾನಿ ಮಾಡುವುದು, ಇಂಥ ಕೆಲಸಗಳನ್ನು ಮಾಡುತ್ತಾರೆ. ಇದರೊಂದಿಗೆ ಅಂಗಡಿ ಮತ್ತು ಹೋಟೆಲ್ಗಳನ್ನು ಬಲವಂತವಾಗಿ ಮುಚ್ಚಿಸುವ ಹಾಗೂ ಹೋಟೆಲ್ಗಳಿರುವ ಆಹಾರ ಪದಾರ್ಥಗಳನ್ನು ದುರುಪಯೋಗ ಮಾಡುವುದನ್ನು ಕಾಣಬಹುದಾಗಿದೆ. ಇದರಿಂದಾಗಿ ಸಾರ್ವಜನಿಕರಿಗೆ, ರಸ್ತೆ ಬದಿಯಲ್ಲಿ ಸಣ್ಣ ಪುಟ್ಟ ವ್ಯಾಪಾರ ಮಾಡುವ ವ್ಯಾಪಾರಿಗಳಿಗೆ, ಕೂಲಿ ಕೆಲಸ ಮಾಡುವ ವ್ಯಕ್ತಿಗಳಿಗೆ ಹಾಗೂ ಬೇರೆ ಬೇರೆ ಕಡೆಗೆ ಪ್ರಯಾಣಿಸುವ ಪ್ರಯಾಣಿಕರಿಗೆ ಆಗುವಂತಹ ತೊಂದರೆಗಳನ್ನು ಈ ಮುಖಂಡರುಗಳು ಗಮನಿಸುವುದೇ ಇಲ್ಲ. ದಿನನಿತ್ಯದ ಜೀವನಕ್ಕೆ ಕೆಲಸ ಮಾಡುವ ರಿಕ್ಷಾ ಚಾಲಕರಿಗೆ, ಸಣ್ಣ ಪುಟ್ಟ ಅಂಗಡಿಗಳಿಗೆ ಆಗುವ ತೊಂದರೆಗಳನ್ನು ಕೂಡ ಇವರು ಗಮನಿಸುತ್ತಿಲ್ಲ. ಕೆಲವೊಮ್ಮೆ ಪ್ರಯಾಣಿಕರು ಇಡೀ ದಿವಸ ಉಪವಾಸ ಇರುವುದು ಮಾತ್ರವಲ್ಲ, ಮಲಮೂತ್ರ ವಿಸರ್ಜನೆಯನ್ನು ಕೂಡ ತಡೆ ಹಿಡಿದು ಕಷ್ಟವನ್ನು ಅನುಭವಿಸಬೇಕಾಗಿದೆ. ಕೊಡಗಿಯವರು ಮೊದಲು ಕಾಂಗ್ರೆಸ್ ಪಕ್ಷದಲ್ಲಿದ್ದವರು, 93ರಿಂದ ಬಿಜೆಪಿಯಲ್ಲಿದ್ದವರು, ಬಿಜೆಪಿ ಪಕ್ಷದ ರಾಜ್ಯ ಮಟ್ಟದ ಉಪಾಧ್ಯಕ್ಷರಾಗಿದ್ದವರು, ಉಡುಪಿ ಜಿಲ್ಲಾಧ್ಯಕ್ಷರಾಗಿದ್ದವರು, ಕೇಂದ್ರದವರೆಗೂ ತುಂಬ ಜನ ಲೀಡರ್ಗಳಿಗೆ ಪರಿಚಿತರಾಗಿದ್ದವರು, ಅಂದರೆ ತುಂಬ ಪ್ರಭಾವಿಯಾಗಿದ್ದವರು.
ಕಾಂಗ್ರೆಸ್ನಲ್ಲಿ ಇದ್ದಾಗ ಇರ್ಬೋದು, ಬಿಜೆಪಿಯಲ್ಲಿ ಇದ್ದಾಗ ಇರ್ಬೋದು, ಎರಡೂ ಪಾರ್ಟಿಗಳವರು ಬಂದ್ ಕರೆ ಅಂತೂ ಆಗಾಗ ಕೊಡ್ತಾನೆ ಇರ್ತಾರೆ, ನಿಮ್ಗೆ ಗೊತ್ತಿದೆ. ಹಾಗೆ ಪಕ್ಷದೊಳಗೆ ಇದ್ದುಕೊಂಡೆ ಅವರ ಮುಖಂಡರುಗಳು ಬಂದ್ ಕರೆಯನ್ನು ಕೊಡ್ತಾ ಇರುವಾಗಲೇ ಬಂದ್ ಬೇಡ ದೇಶಕ್ಕೆ ಒಳ್ಳೇದಲ್ಲ ಅಂತ ಹೇಳುವ ನೇರ ವ್ಯಕ್ತಿತ್ವದ ಶ್ರೀಯುತ ಕೊಡ್ಗೆಯವರ ವ್ಯಕ್ತಿತ್ವ ಈ ಪುಸ್ತಕದಲ್ಲಿ ಅನಾವರಣಗೊಂಡಿದೆ. ಯಾರು ಬಂದ್ ಕರೆ ಕೊಟ್ಟಿದ್ದಾರೋ ಅದೇ ಪಕ್ಷದಲ್ಲಿ ಇದ್ಕೊಂಡು ಬಂದ್ ಬೇಡ ಅಂತ ಇದ್ದಾರೆ. ನೋಡಿ, ಈ ಬಂದಿನಾಗುವ ದುಷ್ಪರಿಣಾಮ ಕುರಿತು ನನ್ನ ಅನುಭವ ಹೇಳುವುದು ಅಗತ್ಯ ಎಂದು ಭಾವಿಸುತ್ತಿದ್ದೇನೆ. ನಾನು ಶಾಸಕನಾಗಿದ್ದ ಸಂದರ್ಭದಲ್ಲಿ ಜಿಲ್ಲಾ ಬಂದ್ ಕಾರ್ಯಕ್ರಮ ನಡೆದಿತ್ತು. ಇದರ ಪರಿಣಾಮವಾಗಿ ಕುಂದಾಪುರ ತಾಲೂಕಿಗೆ ಕೂಡ ನಾನೇ ಬಂದ್ ಕರೆ ನೀಡಿದ್ದೆ. ಬಂದ್ ಆಚರಿಸುವ ಸಂದರ್ಭದಲ್ಲಿ ಉದ್ರಿಕ್ತ ಜನರು ರಸ್ತೆ ಬದಿಯಲ್ಲೆಲ್ಲ ಅಂಗಡಿ ಹೋಟೆಲ್ಗಳನ್ನು ಮುಚ್ಚಿಸುವಂತೆ ಕಲ್ಲು ತೂರಾಟ ನಡೆಸಿದ್ದರು. ಇದರಿಂದ ಕೆಲವು ವ್ಯಕ್ತಿಗಳಿಗೆ ಹಾನಿಯುಂಟಾಗಿತ್ತು. ಇದೇ ಸಂದರ್ಭದಲ್ಲಿ ಮುಂಬೈನಿಂದ ಹೊರಟ ಬಸ್ಸು ಬೆಳಿಗ್ಗೆ ಬೈಂದೂರಿಗೆ ತಲುಪಿತ್ತು. ಬಸ್ಸಿನಲ್ಲಿ ಪ್ರಯಾಣಿಸುತ್ತಿದ್ದ ತೊಂದರೆಗೊಳಗಾದ ಮಹಿಳೆಯರ ಪರವಾಗಿ ನನಗೂ ಕೂಡ ದೂರವಾಣಿ ಕರೆ ಬಂದಿತ್ತು. ಆದರೆ ನಾನು ಏನೂ ಮಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಇದೇ ಸಮಯದಲ್ಲಿ ಕುಂದಾಪುರದಲ್ಲಿ ಕೂಡ ವಾಹನ ಸಂಚಾರಕ್ಕೆ ಅಡ್ಡಿ ಉಂಟು ಮಾಡುವ ಸಂದರ್ಭದಲ್ಲಿ ಪ್ರಯಾಣಿಕರಿದ್ದ ಬಸ್ಸಿಗೆ ಕಲ್ಲು ತೂರಾಟ ಮಾಡಲು ಕಿಡಿಗೇಡಿಗಳು ಪ್ರಾರಂಭಿಸಿದರು. ಇದರಿಂದ ಬಸ್ಸಿನಲ್ಲಿ ಪ್ರಯಾಣಿಸಿದ್ದ ಕೆಲವು ಪ್ರಯಾಣಿಕರಿಗೆ ಸಣ್ಣಪುಟ್ಟ ತೊಂದರೆಗಳು ಉಂಟಾಗಿತ್ತು. ಅದರೊಂದಿಗೆ ಬಸ್ಸಿನಲ್ಲಿ ಪ್ರಯಾಣಿಸಿದ್ದ ಗರ್ಭಿಣಿ ಮಹಿಳೆ ತೀವ್ರ ವೇದನೆಗೆ ಒಳಪಟ್ಟಿದ್ದರು. ನಂತರ ಅವರನ್ನು ಆಸ್ಪತ್ರೆಗೆ ಸೇರಿಸಿದರೂ ಕೂಡ ಗರ್ಭಿಣಿ ಮಹಿಳೆ ಉಳಿದರೂ ಕೂಡ ಮಗು ಉಳಿಯಲಿಲ್ಲ. ಇದೆಲ್ಲವನ್ನು ಕಣ್ಣಾರೆ ಕಂಡ ನಾನು ನಿಸ್ಸಹಾಯಕನಾಗಿದ್ದೆ. ನನಗುಂಟಾದ ನೋವು ಅಸಹನೀಯವಾಗಿತ್ತು. ನಾನು ಎಂದಿಗೂ ಮರೆಯಲಾದ ಸ್ಥಿತಿ ಉಂಟಾಗಿತ್ತು. ಈ ಘಟನೆ ನಂತರ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೆ. ಬಂದ್ ಕರೆಯಿಂದ ಆಗುವಂತಹದ್ದು ಅನಾಹುತಗಳು ತೊಂದರೆಗಳು ಮಾತ್ರವೇ ಹೊರತು ಒಳ್ಳೆಯ ಪರಿಣಾಮ ಉಂಟಾಗುವುದಿಲ್ಲ. ಮುಂದೆಂದೂ ಬಂದ್ ಕರೆಗೆ ಪ್ರೋತ್ಸಾಹ ಕೊಡುವುದಿಲ್ಲ ಎನ್ನುವ ನಿರ್ಧಾರಕ್ಕೆ ಬಂದಿದ್ದೆ. ಇದರಿಂದಾಗಿ ನಾನು ಮುಂದೆ ಬಿಜೆಪಿಯ ಉಡುಪಿಯ ಜಿಲ್ಲಾಧ್ಯಕ್ಷನಾಗಿದ್ದಾಗ ಭಾರತೀಯ ಜನತಾ ಪಕ್ಷ ರಾಜ್ಯ ಬಂದ್ ಕರೆಗೆ ಕೊಟ್ಟಿತ್ತು. ಉಡುಪಿ ಜಿಲ್ಲಾಧ್ಯಕ್ಷನಾದ ನಾನು ಇದನ್ನು ಸಂಪೂರ್ಣ ಕಡೆಗಣಿಸಿದ್ದೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಬಂದ್ ಆಚರಿಸದಂತೆ ತಡೆದಿದ್ದೆ. ಇದಾದ ಕೆಲವೇ ಸಮಯದ ನಂತರ 2012 NDA ಸರ್ಕಾರ ಆಡಳಿತದ ಸಂದರ್ಭದಲ್ಲಿ ಭಾರತ್ ಬಂದ್ಗೆ ಕರೆ ನೀಡಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಶ್ರೀ ಲಾಲ್ ಕೃಷ್ಣ ಅಡ್ವಾನಿಯವರಿಗೆ ಬಂದ್ನಿಂದಾದ ಕಷ್ಟ ನಷ್ಟದ ಕುರಿತು ವಿವರವಾದ ಪತ್ರ ಬರೆದಿದ್ದೆ. ಈ ಬಂದ್ನಿಂದ ಉಂಟಾಗುವ ಪರಿಣಾಮ ಇಡೀ ದೇಶಕ್ಕೆ ಇಡೀ ರಾಜ್ಯಕ್ಕೆ ಮಾತ್ರವಲ್ಲ ಅಂಗಡಿ ಮಾಲೀಕರಿಗೆ ಹೋಟೆಲ್ ಮಾಲೀಕರಿಗೆ ವ್ಯಾಪಾರಿಗಳಿಗೆ ವಾಹನ ಮಾಲೀಕರಿಗೆ ಆಗುವಂತಹ ನಷ್ಟದ ಸರಿಯಾದ ಅಂಕಿಅಂಶಗಳನ್ನು ಯಾರೂ ಪರಿಗಣಿಸುತ್ತಿಲ್ಲ. 2012 ಭಾರತ್ ಬಂದ್ ಆದಾಗ ಒಟ್ಟು ದೇಶಕ್ಕೆ ₹36,000 crore ನಷ್ಟವಾಗಿರುವುದಾಗಿ ಅಂಕಿಅಂಶಗಳು ತಿಳಿಸುತ್ತವೆ. ಪ್ರತಿಯೊಂದು ವ್ಯಕ್ತಿಗಳ ತಲೆಗೂ ₹266 ನಷ್ಟ ಉಂಟಾಗಿರುವುದು ಕಾಣಬಹುದಾಗಿದೆ. ಇದರಲ್ಲಿ ವ್ಯಕ್ತಿಗಳಿಗಾದ ನೋವು ಮತ್ತು ಕಷ್ಟ ನಷ್ಟಗಳ ವಿಚಾರವನ್ನು ಕೂಡ ಗಮನಿಸಬೇಕಾಗಿದೆ. ಒಟ್ಟು ದೇಶಕ್ಕಾದ ನಷ್ಟದ ಲೆಕ್ಕದಲ್ಲಿ ಅಂಗಡಿ ಹಾಗೂ ಹೋಟೆಲ್ ಮಾಲೀಕರ ಹಾಗೂ ಇತರರ ಸರಿಯಾದ ಲೆಕ್ಕವನ್ನು ತಿಳಿಸಿಲ್ಲ ಹಾಗೂ ಸರಿಯಾದ ಲೆಕ್ಕವನ್ನು ತಿಳಿಸಲು ಸಾಧ್ಯವಾಗುತ್ತಿಲ್ಲ. ಹಿರಿಯರಾದ ಶ್ರೀ ಕೊಡುಗೆಯವರಿಗೆ ನನ್ನದೊಂದು ದೊಡ್ಡ ಸಲಾಂ. ಯಾಕೆಂದರೆ ಯಾರು ಬಂದ್ ಕರೆ ಕೊಟ್ಟಿದೆಯೋ, ಯಾವ ಪಾರ್ಟಿ ಬಂದ್ ಕರೆ ಕೊಟ್ಟಿದೆಯೋ ಅದೇ ಪಾರ್ಟಿಯಲ್ಲಿ ಇದ್ದುಕೊಂಡು ಕೊನೆ ಪಕ್ಷ ಉಡುಪಿ ಜಿಲ್ಲೆಗಾದರೂ ಆ ಬಂದ್ ಯಶಸ್ವಿಯಾಗದಂತೆ ಕಂಡುಕೊಂಡವರು ನೀವು. ನಿಮ್ಮ ಎದೆಗಾರಿಕೆಗೆ ದೊಡ್ಡ ಹ್ಯಾಟ್ಸ್ ಆಫ್. ಆಗಲೇ ಹೇಳಿದ್ದೇನೆ, ಅಂದಿನ ಬಿಜೆಪಿ ಮುಖಂಡ ಶ್ರೀ ಲಾಲ್ ಕೃಷ್ಣ ಅಡ್ವಾಣಿಯವರಿಗೆ ಕೊಡುಗೆಯವರು ಪತ್ರ ಬರೆದಿದ್ದರು. ಆ ಪತ್ರದ ಕೊನೆಯ ಪ್ಯಾರಾಗ್ರಾಫ್ ನೋಡಿ. ಈ ಬಂದ್ ಕರೆಯಿಂದಾಗಿ ಶಾಶ್ವತವಾಗಿ ದೇಶಕ್ಕೆ ರಾಜ್ಯಕ್ಕೆ ಹಾಗೂ ಜಿಲ್ಲೆಗೆ ವಿಪರೀತ ಹಾನಿ ಉಂಟಾಗುವ ಸಂಭವ ಇದೆ ಹಾಗೂ ಇದರಿಂದ ಯಾವುದೇ ಒಂದು ಉದ್ದೇಶ ಕೂಡ ನೆರವೇರುವುದಿಲ್ಲ. ಗುರಿ ಮುಟ್ಟುವುದು ಮುಖ್ಯವಾಗಿದ್ದರೂ ಕೂಡ ಗುರಿ ತಲುಪುವ ದಾರಿ ಕೂಡ ಬಹಳ ಮುಖ್ಯವಾಗುವುದನ್ನು ಗಮನಿಸಬೇಕಾಗಿದೆ. ಈ ಬಂದ್ಗೆ ಕಾರಣರಾದವರನ್ನು ಕಠಿಣ ಶಿಕ್ಷೆಗೆ ಒಳಪಡಿಸುವಂತಾಗಬೇಕು. ಬಂದ್ನಿಂದ ಆಗಿರುವ ಸಂಪೂರ್ಣ ಆಸ್ತಿಕ ನಷ್ಟವನ್ನು ಬಂದ್ ಕರೆ ನೀಡಿರುವವರಿಂದಲೇ ವಸೂಲಿ ಮಾಡುವ ವ್ಯವಸ್ಥೆ ಆಗಬೇಕು. ಗಮನಿಸಿ, ಬಂದ್ನಿಂದ
ಬಂದ್ನಿಂದ ಆಗಿರುವ ಆರ್ಥಿಕ ನಷ್ಟವನ್ನು ಬಂದ್ ಕರೆ ನೀಡಿರುವವರಿಂದಲೇ ವಸೂಲಿ ಮಾಡುವ ವ್ಯವಸ್ಥೆ ಮಾಡಬೇಕು. ಈ ವಿಚಾರದಲ್ಲಿ ಕೋರ್ಟ್ ಕೂಡ ಬಂದ್ ಕರೆಗೆ ವಿರೋಧ ವ್ಯಕ್ತಪಡಿಸಿದೆ. ಕೋರ್ಟ್ ಆದೇಶ ಕೂಡ ಬಂದಿಗೆ ಪರವಾಗಿಲ್ಲ ಅನ್ನೋದನ್ನು ಇಲ್ಲಿ ಎತ್ತಿ ಹೇಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಶಾಶ್ವತವಾಗಿ ಯಾವುದೇ ಕಾರಣಕ್ಕೂ ಕೂಡ ಬಂದ್ ಕರೆ ಕೊಡುವುದನ್ನು ಸಂಪೂರ್ಣ ನಿಷೇಧಿಸಬೇಕು. ವಂದನೆಗಳೊಂದಿಗೆ ಇತಿ ತಮ್ಮ ವಿಶ್ವಾಸಿ ಎ.ಜಿ. ಕೊಡ್ಗಿ ಅಂತ ಇವರು ಅಡ್ವಾಣಿ ಅವರಿಗೆ ಬರೆದ ಪತ್ರ. ಬಂದ್ ಕರೆ ಕೊಡುವುದರಿಂದ ದೇಶದ ಆರ್ಥಿಕ ಅಭಿವೃದ್ಧಿಗೆ ಹಾನಿಯಾಗ್ತದೆ ಹೊರತು ದೇಶಕ್ಕೆ ಯಾವುದೇ ರೀತಿಯಲ್ಲಿ ಒಳ್ಳೆಯದಾಗುವುದಿಲ್ಲ ಎಂದು ಹೇಳುವ ಎದೆಗಾರಿಕೆ ಇರುವ ಕೊಡ್ಗೆಯವರ ಪುಸ್ತಕ ನಾನು ಆಗ ಹೇಳಿದ ಹಾಗೆ 2019 ಪ್ರಕಟವಾಗಿದೆ. ಗ್ರಾಮೀಣಾಭಿವೃದ್ಧಿ ಕೊಡುಗೆ ಚಿಂತನೆಗಳು ಎಂಬ ಈ ಪುಸ್ತಕ ಡಾಕ್ಟರ್ ಶ್ರೀಧರ್ ಭಟ್ಟ ಉಜಿರೆ ಇವರು ಸಂಪಾದಿಸಿದ್ದಾರೆ. ಪ್ರಕಾಶನ ಮಾಡಿದವರು ಶ್ರೀ ಮಂಜುನಾಥೇಶ್ವರ ಪುಸ್ತಕ ಪ್ರಕಾಶನ ಮಾಲೆ ಉಜಿರೆ ಇವರು. ಸುಮಾರು 312 ಪುಟಗಳ ಪುಸ್ತಕ, ಬೆಲೆ 100 ರೂಪಾಯಿ, 125. ಮಂಜುಶ್ರೀ ಪ್ರಿಂಟರ್ಸ್ ಉಜಿರೆ ಇಲ್ಲಿ ಮುದ್ರಣಗೊಂಡಿದೆ. ಈ ಪುಸ್ತಕ ಶ್ರೀಯುತ ಎ.ಜಿ. ಕೊಡ್ಗಿಯವರು ತಮ್ಮ ದೀರ್ಘಕಾಲದ ಸಮಾಜ ಜೀವನದಲ್ಲಿ ಪ್ರತಿಪಾದಿಸಿದ ಗ್ರಾಮೀಣ ಪ್ರಗತಿ ಚಿಂತನೆಗಳ ಸಂಗ್ರಹ. ಈ ಪುಸ್ತಕ ಬೇಕಾದವರು ಆಗ ಹೇಳಿದಾಗೆ ಶ್ರೀ ಮಂಜುನಾಥೇಶ್ವರ ಪುಸ್ತಕ ಪ್ರಕಾಶನ ಮಾಲೆ ಉಜಿರೆ 57-42-40 ದಕ್ಷಿಣ ಕನ್ನಡ ಜಿಲ್ಲೆ ಇವರನ್ನು ಸಂಪರ್ಕಿಸಬಹುದು. ಕೊಡಿಗೆಯವರಿಗೆ ಈಗಾಗಲೇ 90 ಭರ್ತಿಯಾಗಿದೆ. ರಾಜಕೀಯದಿಂದ ನಿವೃತ್ತಿ ಹೊಂದಿದ್ದಾರೆ. ಆದರೂ ಚಿಂತನೆಯಿಂದ ನಿವೃತ್ತಿ ಹೊಂದಿಲ್ಲ, ಅವರ ಚಿಂತನೆಯಿಂದ ಈ ದೇಶಕ್ಕೆ ಇನ್ನಷ್ಟು ಒಳ್ಳೆಯ ಐಡಿಯಾಗಳು ಸಿಗಲಿ, ಅವರಿಗೆ ದೇವರು ಇನ್ನಷ್ಟು ಆಯಸ್ಸನ್ನು ಕೊಡಲಿ ಎಂದು ಹಾರೈಸುತ್ತಾ ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.